ನಮಸ್ಕಾರ ಸ್ನೇಹಿತರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕಲಿಯೋಣ ಕೋರ್ಸ್ನ ನಂಬರ್ಸ್ ಪಾರ್ಟ್ 3 ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಚ್ ಸಿ ಎಫ್ ಅಂತಂದ್ರೆ ಏನು, ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಎಲ್ ಸಿ ಎಂ ಅಂತಂದ್ರೆ ಏನು, ಎಚ್ ಸಿ ಎಫ್ ಅನ್ನ ಮತ್ತೆ ಎಲ್ ಸಿ ಎಂ ಅನ್ನ ಕಂಡುಹಿಡಿಯೋದು ಹೇಗೆ, ಹಾಗೆ ಎಚ್ ಸಿ ಎಫ್ ಎಲ್ ಸಿ ಎಂ ಇಟ್ಕೊಂಡು ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೋತೀವಿ. ನೀವೇನಾದರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ, ಆಗ ನಾವು ಹಾಕೋ ಎಲ್ಲ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಏನಿದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್? ಅದಕ್ಕೂ ಮೊದಲು ಫ್ಯಾಕ್ಟರ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ನಂಬರ್ನ ಬೇರೆಯ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿದಾಗ ಆ ನಂಬರ್ ಅನ್ನ ಫ್ಯಾಕ್ಟರ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ನಂಬರ್ 12 ನ ಎಕ್ಸಾಂಪಲ್ ತಗೊಂಡ್ರೆ ನಾವು 12 ನ 1 × 12, 2 × 6, 3 × 4 ಅಂತ ಹೀಗೆ ಬರೀಬಹುದು. ಆಗ 12 ನ ಫ್ಯಾಕ್ಟರ್ಸ್ 1, 2, 3, 4, 6 ಹಾಗೆ 12 ಆಗತ್ತೆ. ಇದನ್ನ ನಾವು ಫ್ಯಾಕ್ಟರ್ಸ್ ಆಫ್ 12 ಅಂತ ಕರಿತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ 18 ನ ನಾವು 1 × 18, 2 × 9, 3 × 6 ಹೀಗೆ ಬರೀಬಹುದು. ಆಗ 18 ನ ಫ್ಯಾಕ್ಟರ್ಸ್ ಯಾವ್ದಾಗತ್ತಂದ್ರೆ 1, 2, 3, 6, 9 ಹಾಗೆ 18. ಇದು 18 ನ ಫ್ಯಾಕ್ಟರ್ಸ್ ಆಗತ್ತೆ. ಹಾಗಿದ್ರೆ ನಮಗೆ ಎರಡು ನಂಬರ್ ಕೊಟ್ಟು ಅದರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿರಿ ಅಂತ ಹೇಳಿದಾಗ ನಾವು ಮೊದಲಿಗೆ ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡ್ಕೊಂಡು ನಂತರದಲ್ಲಿ ಕಾಮನ್ ಫ್ಯಾಕ್ಟರ್, ಹೆಸರೇ ಹೇಳೋ ಹಾಗೆ ಕಾಮನ್ ಫ್ಯಾಕ್ಟರ್, ಈ ಎರಡು ನಂಬರ್ಗಳ ನಡುವೆ ಇರೋ ಕಾಮನ್ ಫ್ಯಾಕ್ಟರ್ಸ್ ಯಾವುದು? 2, 3, 6 ಕಾಮನ್ ಫ್ಯಾಕ್ಟರ್ಸ್ ಆಗತ್ತೆ. ನೀವು ಗಮನಿಸಬಹುದು 1 ಸಹ ಕಾಮನ್ ಫ್ಯಾಕ್ಟರ್, ಅಂಡ್ 1 ಎಲ್ಲಾ ನಂಬರಿನ ಫ್ಯಾಕ್ಟರ್ ಆಗಿರುತ್ತೆ. ಹಾಗೆ ನಾವು ಎಷ್ಟೇ ನಂಬರ್ ತಗೊಂಡ್ರು 1 ಆಲ್ವೇಸ್ ಬಿ ಅ ಕಾಮನ್ ಫ್ಯಾಕ್ಟರ್ ಅಂತ ನಾವು ಹೇಳಬಹುದು. ಇಲ್ಲಿ ನಾವು 2, 3, 6 ಆರ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ 12 and 18 ಅಂತ ಹೇಳಬಹುದು. ನಂತರದಲ್ಲಿ ನಮಗೆ ಕೇಳಿರೋದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹಾಗಿದ್ರೆ ಈ 2, 3 and 6 ಅಲ್ಲಿ ಹೈಯೆಸ್ಟ್ ಯಾವುದು? 6. ಸೊ ಎಚ್ ಸಿ ಎಫ್ ಆಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 12 and 18 ಇಸ್ 6. ಹಾಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಗೆ ಇನ್ನೊಂದು ಹೆಸರಿದೆ, GCD ಅಂತ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಸಹ ಇದನ್ನ ಕರೀತಾರೆ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, 15 ನ ಎಕ್ಸಾಂಪಲ್ ನೋಡೋದಾದ್ರೆ 1 × 15, 3 × 5. 15 ನ ಫ್ಯಾಕ್ಟರ್ಸ್ 1, 3, 5, 15. 25 ನೋಡೋದಾದ್ರೆ 1 × 25, 5 × 5 ಹಾಗಿದ್ರೆ 25 ನ ಫ್ಯಾಕ್ಟರ್ಸ್ 1, 5 ಹಾಗೆ 25. ಇಲ್ಲಿ 15 ಹಾಗೂ 25 ನ ನಡುವೆ ಇರೋ ಕಾಮನ್ ಫ್ಯಾಕ್ಟರ್ ಅಂಡ್ ದ ಹೈಯೆಸ್ಟ್ ಫ್ಯಾಕ್ಟರ್ ಇಸ್ 5. ಸೊ ಎಚ್ ಸಿ ಎಫ್ ಆಫ್ 15 and 25 ಇಸ್ 5. ಈಗ ನಮಗೆ ಫ್ಯಾಕ್ಟರ್ ಅಂದ್ರೆ ಏನು, ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ಹಾಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಗಿದೆ. ಹಾಗಿದ್ರೆ ನಾವು ಎರಡು ನಂಬರ್ ಅಥವಾ ಎರಡಕ್ಕಿಂತ ಹೆಚ್ಚು ನಂಬರ್ಗಳನ್ನ ಕೊಟ್ಟು
ಅದರ ಹೆಚ್ ಸಿ ಎಫ್ ಅನ್ನ ಕಂಡು ಹಿಡೀರಿ ಅಂದಾಗ ನಾವು ಇದೇ ರೀತಿ ಮಾಡ್ಬೇಕಾ? ಪ್ರತಿ ನಂಬರ್ದು ಫ್ಯಾಕ್ಟರ್ಸ್ ತಗೊಂಡು ನಂತರದಲ್ಲಿ ಕಾಮನ್ ಫ್ಯಾಕ್ಟರ್ ಅನ್ನು ಹುಡುಕಿ ಅದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ನೋಡ್ಬೇಕಾ, ಇದೇ ತರ ಪ್ರಾಸೆಸ್ ಫಾಲೋ ಮಾಡ್ಬೇಕಾ ಅಂತಂದ್ರೆ, ಈ ರೀತಿ ಮಾಡಿದ್ರೆ ನಮ್ಗೆ ತುಂಬಾ ಟೈಮ್ ಆಗತ್ತೆ, ಹಾಗೆ ವೆರಿ ಟೀಡಿಯಸ್ ಪ್ರಾಸೆಸ್, ಉದ್ದಕ್ಕೆ ಮಾಡ್ತಾನೆ ಹೋಗ್ಬೇಕಾಗತ್ತೆ. ಹಾಗಿದ್ದಾಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ಕಂಡುಹಿಡಿಯೋದಾದ್ರೂ ಹೇಗೆ ಅಂತ ಈಗ ನೋಡೋಣ. ನಾವು ಹಿಂದೆ ನೋಡಿದ ಹಾಗೆ 12 and 15 ನ ಹೆಚ್ ಸಿ ಎಫ್ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, 12 ಅನ್ನ ತಗೊಂಡು ನೋಡಿ, 15 12 ones 12 3 ಬರುತ್ತೆ. 3 ನ ಮತ್ತೆ ನಾನು ಈ 12 ಇಂದ ನೋಡಿ, 12 ಅನ್ನು ನಾನು ಈ 3 ಇಂದ ಡಿವೈಡ್ ಮಾಡಿ 3 4 12 0 ಬರುತ್ತೆ. ಸೊ ನಮ್ಗೆ ಯಾವಾಗ ನಮ್ಗೆ ರಿಮೈಂಡರ್ 0 ಬರುತ್ತೋ ಆ ಡಿವೈಸರ್ ನ ನಾವು ಜಿ ಸಿ ಡಿ ಅಥವಾ ಹೆಚ್ ಸಿ ಎಫ್ ಅಂತ ಕರಿಬಹುದು. ಹಾಗಾದ್ರೆ 12 and 15 ನ ಹೆಚ್ ಸಿ ಎಫ್ 3 ಆಗತ್ತೆ. ನಾವು 12 and 18 ನ ನೋಡಿದ್ರೆ 12 ones 12 6 ಬರುತ್ತೆ, 6 2 12 0. ನಮ್ಗೆ ಯಾವಾಗ ರಿಮೈಂಡರ್ ಬರುತ್ತೋ ಆ ಡಿವೈಸರ್ ನ ನಾವು ತಗೊಂಡು ಅದನ್ನ ಹೆಚ್ ಸಿ ಎಫ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಹೆಚ್ ಸಿ ಎಫ್ ಆಫ್ 12 and 18 ಈಕ್ವಲ್ ಟು 6. ಹೀಗೆ ನಾವು ಹೆಚ್ ಸಿ ಎಫ್ ಅನ್ನ ಕಂಡುಹಿಡಿತಾ ಹೋಗಬಹುದು. ಎರಡಕ್ಕಿಂತ ಹೆಚ್ಚು ನಂಬರ್ಗಳನ್ನು ಕೊಟ್ಟಾಗೂ ಸಹ ನಾವು ಹೆಚ್ ಸಿ ಎಫ್ ಅನ್ನ ಇದೇ ರೀತಿಯಲ್ಲಿ ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್ 12 15 30 ಹೀಗೆ ಕೊಟ್ಟಾಗ ಇದರ ಹೆಚ್ ಸಿ ಎಫ್ ಅನ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ, ಮೊದಲಿಗೆ ನಾನು ಎರಡು ನಂಬರ್ನ ತಗೊಂಡು ಯಾವ್ದಾದ್ರೂ ಎರಡು ನಂಬರ್ನ ತಗೊಂಡು ಅದರ ಹೆಚ್ ಸಿ ಎಫ್ ಅನ್ನ ಕಂಡುಹಿಡಿದು ನಂತರದಲ್ಲಿ ಆ ಹೆಚ್ ಸಿ ಎಫ್ ಜೊತೆಗೆ ಈ ಮೂರನೇ ನಂಬರ್ನ ಹೆಚ್ ಸಿ ಎಫ್ ಅನ್ನ ಕಂಡುಹಿಡಿದು ಈ ಮೂರು ನಂಬರ್ನ ಫೈನಲ್ ಹೆಚ್ ಸಿ ಎಫ್ ಆಗ ನಮ್ಗೆ ಗೊತ್ತಾಗತ್ತೆ. ಈಗ ತೋರಿಸ್ತೀನಿ ನೋಡಿ, 12 and 15 12 ones 12 3 ಬರುತ್ತೆ, 3 4 12 0 ರಿಮೈಂಡರ್ ಬರುತ್ತೆ. ಹಾಗಾಗಿ 12 and 15 ನ ಹೆಚ್ ಸಿ ಎಫ್ 3 ಆದ್ರೆ, ಈಗ ನೋಡಿ 3 and 30 3 10s are 30 ಡೈರೆಕ್ಟ್ ಆಗಿ ನಮ್ಗೆ ಇಲ್ಲಿ ಬಂದಿದೆ. ಸೊ ಹಾಗಾಗಿ ಹೆಚ್ ಸಿ ಎಫ್ ಆಫ್ 12 15 and 30 is 3 ಅಂತ ನಾವು ಹೇಳ್ಬಹುದು. ಹೀಗೆ ಎರಡು ಹಾಗೆ ಎರಡಕ್ಕಿಂತ ಹೆಚ್ಚು ನಂಬರ್ಗಳ ಹೆಚ್ ಸಿ ಎಫ್ ಅನ್ನ ಈ ರೀತಿಯಲ್ಲಿ ನಾವು ಕಂಡುಹಿಡಿಯಬಹುದು. ಲೀಸ್ಟ್ ಕಾಮನ್ ಮಲ್ಟಿಪಲ್ LCM, ಏನಿದು ಲೀಸ್ಟ್ ಕಾಮನ್ ಮಲ್ಟಿಪಲ್? ಇದನ್ನ ನೋಡೋಕ್ ಮುಂಚೆ ಮಲ್ಟಿಪಲ್ ಅಂತಂದ್ರೆ ಏನು, ಒಂದು ನಂಬರ್ ನ ಮಲ್ಟಿಪಲ್ಸ್ ಆದ್ರೂ ಯಾವುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡೋದು 6 ನ ತಗೊಂಡ್ರೆ ನಾನು ಈ 6 ನ 1 2 3 4 ಹೀಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. 6 1s are 6 6 2s are 12 6 3s are 18 6 4s are 24 6 5s are 30 6 6 are 36 6 7s are 42 6 8s are 48 ಹೀಗೆ ನಾನು ಮಾಡ್ತಾ ಹೋಗ್ಬೋದು. ಇವುಗಳನ್ನ ನಾವು ಮಲ್ಟಿಪಲ್ಸ್ ಆಫ್ 6 ಅಂತ ಕರಿತೀವಿ. ಹೀಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ 8 8 16 24 32 40 48 ಹೀಗೆ ನೋಡ್ತಾ ಹೋಗ್ಬಹುದು. ಆಗ ನೋಡಿ ಇವೆಲ್ಲವನ್ನ ಮಲ್ಟಿಪಲ್ಸ್ ಆಫ್ 8 ಅಂತ ಕರಿತೀವಿ. ನಿಮ್ಗೆ ಈಗಾಗಲೇ ಗೊತ್ತಾಗಿರತ್ತೆ ಕಾಮನ್ ಮಲ್ಟಿಪಲ್ಸ್. ನಮಗೆ 6 and 8 ನ LCM ಕಂಡುಹಿಡಿಯಿರಿ ಅಂತಂದ್ರೆ ಮೊದಲಿಗೆ ಮಲ್ಟಿಪಲ್ಸ್ ಅನ್ನ ನೋಡಿದ್ವಿ, ನಂತರದಲ್ಲಿ ಕಾಮನ್ ಮಲ್ಟಿಪಲ್ಸ್, 6 and 8 ನ ನಡುವೆ ಇರೋ ಕಾಮನ್ ಮಲ್ಟಿಪಲ್ಸ್ 24 ಹಾಗೆ 48 ಇವೆರಡು ಕಾಮನ್ ಮಲ್ಟಿಪಲ್ಸ್ ಆಗತ್ತೆ. ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM, ಇವೆರಡರ ನಡುವೆ ಲೀಸ್ಟ್ 24 and 48, ಅಲ್ಲಿ ಲೀಸ್ಟ್ 24. ಹಾಗಾಗಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 6 and 8 ಈಸ್ 24 ಅಂತ ಹೇಳ್ಬಹುದು. ಹಾಗೆ 12 and 15 12 ನ ಮಲ್ಟಿಪಲ್ಸ್ 12 24
36, 48, 60, 72, 84 ಹೀಗೆ ಹೋಗುತ್ತೆ. 15 ನ ಮಲ್ಟಿಪಲ್ಸ್ 15, 30, 45, 60, 75, 90 ಹೀಗೆ ಹೋಗುತ್ತೆ. ಇವೆರಡರ ನಡುವೆ ಇರೋ ಕಾಮನ್ ಮಲ್ಟಿಪಲ್ಸ್ ಯಾವುದು? ಕಾಮನ್ ಮಲ್ಟಿಪಲ್ಸ್ 60 ಆ್ಯಂಡ್ ದ ಲೀಸ್ಟ್ ಮಲ್ಟಿಪಲ್ ಇಸ್ ಆಲ್ಸೋ 60. ಸೊ ಎಲ್ ಸಿ ಎಂ ಆಫ್ 12 and 15 ಈಕ್ವಲ್ಸ್ ಟು 60 ಅಂತ ನಾವು ಹೇಳಬಹುದು. ಹಾಗಿದ್ರೆ ಎಲ್ ಸಿ ಎಂ ಅನ್ನ ಕಂಡುಹಿಡಿಯೋ ಮೆಥಡ್ ಆದ್ರೂ ಯಾವುದು ಅಂತಂದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. 6 and 8 ಇದನ್ನ ನಾನು 2 ಇಂದ ಸ್ಟಾರ್ಟ್ ಮಾಡಿ ಡಿವೈಡ್ ಮಾಡ್ತಾ ಹೋಗ್ತೀನಿ. 2 3s are 6, 2 4s are 8. ನಂತರದಲ್ಲಿ ಮತ್ತೆ 2 ಅನ್ನ ತಗೊಂಡು 3 ನ ಹಾಗೆ ರಿಟೈನ್ ಮಾಡ್ತೀನಿ, ಯಾಕಂದ್ರೆ 3 2 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾಗಿ 3 ಅನ್ನ ಹಾಗೆ ರಿಟೈನ್ ಮಾಡಿ 2 2s are 4. ನಂತರದಲ್ಲಿ ಮತ್ತೆ 2 ಅನ್ನ ತಗೊಂಡು 3 ನ ಹಾಗೆ ರಿಟೈನ್ ಮಾಡಿ ಇದು ಮಾಡ್ತೀನಿ 1 ಅಂತ ಹಾಕೊಂಡು 3 ತಗೊಂಡು 1 into 1. ಇಲ್ಲಿ ಫೈನಲಿ 1 ಬರೋವರೆಗೂ ನಾನು ಹೀಗೆ ಡಿವೈಡ್ ಮಾಡ್ತಾ ಹೋಗ್ತೀನಿ. ಈಗ ಎಲ್ ಸಿ ಎಂ ಆಫ್ 6 and 8 ಯಾವುದು ಅಂದ್ರೆ 1 into 2 into 2 into 2 into 3. ನಮ್ಗೆ ಬರೋ ಉತ್ತರ 2 2s are 4, 4 2s are 8, 8 3s are 24. 24 ನಮಗೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಬಂದಿದೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡಿದ್ದು 12 and 15. ಇದಕ್ಕೆ ನಾನು 3 ನ ತಗೊಂಡ್ರೆ 3 4s are 12, 3 5s are 15. ಇಲ್ಲಿ ಮತ್ತೆ 2 ಅನ್ನ ತಗೊಂಡು 2 2s are 4, 5 ಅನ್ನ ಹಾಗೆ ಮಾಡ್ತೀನಿ, 10 ಮಾಡ್ತೀನಿ, 2 1 5. ಇಲ್ಲಿ 5 ನ ತಗೊಂಡ್ರೆ 1 and 1 ಬರುತ್ತೆ. ಹಾಗಾಗಿ ಎಲ್ ಸಿ ಎಂ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ 1 into 3 into 2 into 2 into 5. 3 2s are 6, 6 2s are 12, 12 5s are 60. ನಮಗೆ ಎಲ್ ಸಿ ಎಂ ಆಫ್ 12 and 15 60 ಅಂತ ಬಂದಿದೆ. ಅದೇ ನಮ್ಗೆ 3 ನಂಬರ್ಗಳು ಕೊಟ್ಟಾಗ ಅಥವಾ 3ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಎಲ್ ಸಿ ಎಂ ಅನ್ನ ಇದೇ ರೀತಿಯಲ್ಲಿ ಕಂಡುಹಿಡಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 12 15 20 25 ಅಂತ ಕೊಟ್ಟಾಗ ನೋಡಿ ನಾನು 2 ಇಂದನೇ ಸ್ಟಾರ್ಟ್ ಮಾಡ್ತೀನಿ. 6 15 10 25, ಮತ್ತೆ 2 3 15 5 25. ಈಗ 3 ಅನ್ನ ತಗೊಂಡು 1 5 5 25, 5 ನ ತಗೊಂಡ್ರೆ 1 1 1 5. ನಂತರದಲ್ಲಿ ಮತ್ತೆ 5 1 1 1 1. ಈಗ ಎಲ್ ಸಿ ಎಂ ಇದಕ್ಕೆ ಏನಾಗತ್ತೆ ಅಂದ್ರೆ 1 into 2 into 2 into 3 into 5 into 5. 2 2s are 4, 4 3s are 12, 12 5s are 60, 60 5s are 300. ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 12 15 20 and 25 ಈಸ್ 300 ಅಂತ ನಾವು ಹೇಳಬಹುದು. ಈಗ ನಮಗೆ ಎಚ್ ಸಿ ಎಫ್ ಅಂತಂದ್ರೆ ಏನು, ಎಲ್ ಸಿ ಎಂ ಅಂತಂದ್ರೆ ಏನು ಅನ್ನೋದು ಅರ್ಥ ಆಗಿದೆ. ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಅನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಮುಂದೆ ನಾವು ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ರಿಲೇಟೆಡ್ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್, ಫೈಂಡ್ ದ ಲಾರ್ಜೆಸ್ಟ್ 4-digit ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 15, 25, 30 and 45 ಅಂತ ಕೇಳಿದರೆ, ಅಂದ್ರೆ ಯಾವ ಲಾರ್ಜೆಸ್ಟ್ 4-digit ನಂಬರ್ನ ನಾವು ಈ ನಂಬರ್ಗಳಿಂದ 15, 25, 30 and 45 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬಹುದು ಅಂತ. ಹೀಗಿದ್ದಾಗ ನಾವು ಈ ರೀತಿಯ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು ಹೇಗೆ? ನಮಗ್ ಗೊತ್ತಿರೋ ಲಾರ್ಜೆಸ್ಟ್ 4-digit ನಂಬರ್ ಯಾವುದು, ವಿಚ್ ಇಸ್ ದ ಲಾರ್ಜೆಸ್ಟ್ 4-digit ನಂಬರ್,
9999 ಅಲ್ವಾ ನೋಡಿ 9999 15 25 30 45 ಇಂದ ಡಿವೈಡ್ ಆಗೋದಿಲ್ಲ ಹಾಗಿದ್ದಾಗ ನಾವು ಇದನ್ನ ಹೇಗೆ ಕಂಡುಹಿಡಿಯೋದು ಲಾರ್ಜೆಸ್ಟ್ ಫೋರ್ ಡಿಜಿಟ್ ನಂಬರ್ ಈ ನಂಬರ್ ಗಳಿಂದ ಡಿವಿಸಿಬಲ್ ಆಗೋ ನಂಬರ್ ಯಾವುದು ಅಂತ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ಬೇಕಿದ್ರೆ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನಾವು ಒಂದೊಂದನ್ನು ಡಿವೈಡ್ ಮಾಡಿ ನೋಡ್ತಾ ಹೋಗ್ಬೋದು ಟೈಮ್ ತಗೊಳ್ಳುತ್ತೆ ಬಟ್ ಆದ್ರೆ ಆಪ್ಷನ್ಸ್ ಇಲ್ಲದೆ ಇದ್ದಾಗ ಏನ್ ಮಾಡೋದು ನೋಡಿ ಇದಕ್ಕೆ ಒಂದು ಸುಲಭವಾದ ಮೆಥಡ್ ಇದೆ ನಾವೇನ್ ಮಾಡ್ತೀವಿ ಮೊದಲಿಗೆ ಈ ನಂಬರ್ಸ್ ಗಳ ಎಲ್ ಸಿ ಎಂ ಅನ್ನ ತಗೋತೀವಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವ್ದಿದೆ ಅದನ್ನ ಮೊದಲು ಕಂಡುಹಿಡಿತೀವಿ 5 3 5 6 9 ನಮ್ಗೆ ಈಗಾಗಲೇ ಗೊತ್ತಾಗಿದೆ ಎಲ್ ಸಿ ಎಂನ ಕಂಡುಹಿಡಿಯೋದು ಹೇಗೆ ಅಂತ ಸೊ ಎಲ್ ಸಿ ಎಂನ ಕಂಡುಹಿಡಿಯೋದೀಗ 1 × 5 × 2 × 3 × 3 × 5 10 30 90 × 5 450 ನಮಗೆ ಎಲ್ ಸಿ ಎಂ ಬಂದಿದೆ ಈಗೇನ್ ಮಾಡ್ತೀನಿ 450 ಇಸ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್ 450 ತಗೊಂಡು ನಾನು ಈ ಲಾರ್ಜೆಸ್ಟ್ ಫೋರ್ ಡಿಜಿಟ್ ನಂಬರ್ ಇದೇನಿದೆ ಇದನ್ನ ನಾನು 450 ಇಂದ ಡಿವೈಡ್ ಮಾಡ್ತೀನಿ ಡಿವೈಡ್ ಮಾಡಿದಾಗ ನನಗೆ ಏನು ರಿಮೈಂಡರ್ ಟು ದ 900 ಇಲ್ಲಿ ಬರೋದು ರಿಮೈಂಡರ್ ಈ ರಿಮೈಂಡರ್ ಅನ್ನ ನೋಡಿ 999 ಲಾರ್ಜೆಸ್ಟ್ ಫೋರ್ ಡಿಜಿಟ್ ನಂಬರ್ ಇಂದ ಈ ರಿಮೈಂಡರ್ ನ ಡಿವೈಡ್ ಮಾಡಿದ್ರೆ ನನಗೆ ಯಾವ ನಂಬರ್ ಬರುತ್ತೋ ಅದೇ ಆ ಲಾರ್ಜೆಸ್ಟ್ ಫೋರ್ ಡಿಜಿಟ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 15 25 30 and 45 9900 ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಹೀಗೆ ನಮಗೆ ಲಾರ್ಜೆಸ್ಟ್ ತ್ರೀ ಡಿಜಿಟ್ ನಂಬರ್ ಅಥವಾ ಲಾರ್ಜೆಸ್ಟ್ ಫೈವ್ ಡಿಜಿಟ್ ನಂಬರ್ ಯಾವುದೇ ಕೊಟ್ಟು ಡಿವಿಸಿಬಲ್ ಬೈ ಅಂತ ಎಷ್ಟೇ ನಂಬರ್ಸ್ ಅನ್ನ ಕೊಟ್ಟರು ಇದೇ ರೀತಿ ಅದರ ಎಲ್ ಸಿ ಎಂ ಅನ್ನ ಕಂಡುಹಿಡಿದು ನಂತರ ಆ ಎಲ್ ಸಿ ಎಂನ ತಗೊಂಡು ಈ ಲಾರ್ಜೆಸ್ಟ್ ನಂಬರ್ ನ ಡಿವೈಡ್ ಮಾಡಿ ಅದ್ರ ಬರೋ ರಿಮೈಂಡರ್ ಅನ್ನ ಲಾರ್ಜೆಸ್ಟ್ ನಂಬರ್ ಇಂದ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಬರುವಂತದ್ದೇ ಈ ಪ್ರಶ್ನೆಗೆ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ 5 bells commence tolling together and toll at intervals of 2, 4, 6, 8, 10 seconds respectively. In 60 minutes, how many times do they toll together? ನೋಡಿ ಈ ಕ್ವಶನ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಗೆ ಏನ್ ಕೇಳಿದ್ದಾರೆ 5 bells ಇದೆ ದೇ ಕಮೆನ್ಸ್ ಟೋಲಿಂಗ್ ಟುಗೆದರ್ ಆ 5 bells ಒಟ್ಟಿಗೆ ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಆಗಿ ನಂತರದಲ್ಲಿ ದೇ ಟೋಲ್ ಅಥವಾ ದೇ ರಿಂಗ್ ಆಟ್ ಇಂಟರ್ವೆಲ್ಸ್ ಆಫ್ 2 4 6 8 10 1 bell ಪ್ರತಿ 2 ಸೆಕೆಂಡ್ಗೂ 1 bell ಪ್ರತಿ 4 ಸೆಕೆಂಡ್ಗೂ ನಂತರದಲ್ಲಿ 3 bell ಪ್ರತಿ 6 ಸೆಕೆಂಡ್ಗೂ 4 bell ಪ್ರತಿ 8 ಸೆಕೆಂಡ್ಗೂ ಹಾಗೂ 5 bell ಪ್ರತಿ 10 ಸೆಕೆಂಡ್ಗೂ ಟೋಲ್ ಆಗತ್ತೆ ಈ ರೀತಿ 60 ನಿಮಿಷದಲ್ಲಿ ಇನ್ 60 minutes ಹೌ ಮೆನಿ ಟೈಮ್ಸ್ ಟು ದೇ ಟೋಲ್ ಟುಗೆದರ್ ಹಾಗಿದ್ರೆ 60 ನಿಮಿಷದಲ್ಲಿ ಈ ಎಲ್ಲಾ ಬೆಲ್ಗಳು ಈ 5 bells ಎಷ್ಟು ಸಾರ್ತಿ ಒಟ್ಟಿಗೆ ರಿಂಗ್ ಆಗತ್ತೆ ಅಥವಾ ಟೋಲ್ ಆಗತ್ತೆ ಅನ್ನೋದು ಪ್ರಶ್ನೆ ಹೀಗಿದ್ದಾಗ ನಾವು ಈ ರೀತಿಯ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಗೇನ್ ಎಲ್ ಸಿ ಎಂ ಅನ್ನ ಮಾಡಬೇಕು ಎಲ್ ಸಿ ಎಂ ಟು ದ ರೆಸ್ಕ್ಯೂ ಸೊ ನಮ್ಗೆ ಎಲ್ ಸಿ ಎಂ ಕಂಡಿಡಿದ್ರೆ ನಮ್ಗೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಗೊತ್ತಾಗತ್ತೆ ಏನ್ ಹೇಳತ್ತೆ ಎಲ್ ಸಿ ಎಂ ಅಂತಂದ್ರೆ ಕಾಮನ್ ಮಲ್ಟಿಪಲ್ ಯಾವ ಇಂಟರ್ವಲ್ ಕಾಮನ್ ಆಗಿ ಇವುಗಳ ಮಲ್ಟಿಪಲ್ ಯಾವುದು ಅಂದ್ರೆ ಒಟ್ಟಿಗೆ ಈ ನಂಬರ್ಸ್ ಮತ್ತೆ ಯಾವಾಗ ಒಟ್ಟಿಗೆ ಬರುತ್ತೆ ಅಂತಂದ್ರೆ ಟುಗೆದರ್ ಸೊ ಹಾಗಾಗಿ ನಾವು ಎಲ್ ಸಿ ಎಂ ಅನ್ನ ಕಂಡುಹಿಡಿತೀವಿ ಎಲ್ ಸಿ ಎಂನ ನಾನು 2 ತಗೊಂಡು 2 3 4 5 2 ತಗೊಂಡ್ ಮತ್ತೊಮ್ಮೆ 3 2 5 2 ತಗೊಂಡು 1 1 3 1 5 ಇಲ್ಲಿಗೆ ಮತ್ತೆ 3 ತಗೊಂಡ್ರೆ 1 ಬರುತ್ತೆ 5 ತಗೊಂತೀನಿ ಸೊ ಹಾಗಾಗಿ ಮತ್ತೆ ನಾನು ಈ ಸ್ಟೆಪ್ ನ ಮಾಡ್ತಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ಎಲ್ ಸಿ ಎಂನ ಹೀಗೆ ತಗೋತೀನಿ 1 ಇಂಟು
3 into 5 into 2 into 2 into 2. 3 5s are 15, 30, 60, 120. LCM of 2, 4, 6, 8 and 10 is 120. ಹಾಗಿದ್ರೆ 120 ಸೆಕೆಂಡ್ಗಳಿಗೊಮ್ಮೆ ಈ ಎಲ್ಲಾ ಬೆಲ್ಗಳು ಒಟ್ಟಿಗೆ ರಿಂಗ್ ಆಗುವಂಥದ್ದು. 120 ಸೆಕೆಂಡ್ ಅಂತಂದ್ರೆ 2 ನಿಮಿಷಕ್ಕೊಮ್ಮೆ, 2 ಮಿನಿಟ್ಸ್, ಎವ್ರಿ 2 ಮಿನಿಟ್ಸ್ ಈ ಬೆಲ್, ಈ 5 ಬೆಲ್ಗಳು ಒಟ್ಟಿಗೆ ರಿಂಗ್ ಆಗತ್ತೆ. ಹಾಗಿದ್ರೆ 60 divided by 2 is 30 times. 60 ಮಿನಿಟ್ಸ್, 2 ಮಿನಿಟ್ಸ್ ಒನ್ಸ್, ಸೊ 30 times. ಆದ್ರೆ ನಾವು ಪ್ರಶ್ನೆಯನ್ನು ಸರಿಯಾಗಿ ಓದಿದ್ರೆ ಇಲ್ಲಿ ಗೊತ್ತಾಗತ್ತೆ ನೋಡಿ, 5 ಬೆಲ್ಸ್ ಕಮೆನ್ಸ್ ಟೋಲಿಂಗ್ ಟುಗೆದರ್, ಅದು ಸ್ಟಾರ್ಟ್ ಆಗೋದೇ ಒಟ್ಟಿಗೆ ಟೋಲ್ ಆಗ್ತಾ, ಮೊದಲಿಗೆ ಅದೆಲ್ಲ ಒಟ್ಟಿಗೆ ಟೋಲ್ ಆಗಿ ನಂತರದಲ್ಲಿ ಇಂಟರ್ವೆಲ್ ಆಫ್ 2, 4, 6, 8, 10 ಸೆಕೆಂಡ್ಸ್ಗೆ ಆಗುವಂಥದ್ದು. ಹಾಗಾಗಿ ನಾವು 1 ಅನ್ನ ಆಡ್ ಮಾಡಬೇಕಾಗತ್ತೆ, ಯಾಕಂದ್ರೆ ಮೊದಲಿಗೆ ಅದೊಂದ್ಸಲ ಒಟ್ಟಿಗೆ ಟೋಲ್ ಆಗಿರುತ್ತೆ, ಆಮೇಲೆ ಅದು ಎವ್ರಿ 2, 4, 6, 8, 10 ಸೆಕೆಂಡ್ಸ್ಗೊಮ್ಮೆ ಇಂಡಿವಿಜುವಲ್ ಆಗಿ ರಿಂಗ್ ಆಗತ್ತೆ, ಆದ್ರೆ ಎವ್ರಿ 2 ಮಿನಿಟ್ಸ್ಗೊಂದ್ಸ್ ಒಟ್ಟಿಗೆ ಅದು ಟೋಲ್ ಆಗತ್ತೆ. ಸೊ 60 by 2 30 + 1 31. ಇಲ್ಲಿ ಹುಷಾರಾಗಿರ್ಬೇಕು ನೋಡಿ, ಕನ್ಫ್ಯೂಸ್ ಮಾಡಕ್ಕೆ 30 and 31 ಎರಡು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ 31 ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, HCF ಆಫ್ 1.08, 0.36 ಅಂಡ್ 0.9 ಇಸ್. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ, ಇಲ್ಲಿ ನಮ್ಗೆ ಇಲ್ಲಿ ಡೆಸಿಮಲ್ಸ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿಯ ಡೆಸಿಮಲ್ಸ್ ಅನ್ನ ಕೊಟ್ಟಾಗ ನಾವು ಹೇಗೆ HCF ಅಥವಾ LCM ಅನ್ನ ಕಂಡುಹಿಡಿಯೋದು? ಮೊದಲಿಗೆ ನಾವು ಏನ್ ಮಾಡ್ತೀವಿ, ಈ ಡೆಸಿಮಲ್ಸ್ನ ಫ್ರಾಕ್ಷನ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಂತರದಲ್ಲಿ ಇದಕ್ಕೆ ಫಾರ್ಮುಲಾ ಇದೆ, HCF ಆಫ್ ಫ್ರಾಕ್ಷನ್ಸ್. ಈ ತರ ಕೊಟ್ಟಾಗ ನಾವೇನ್ ಮಾಡ್ತೀವಿ, ಇಸ್ ಈಕ್ವಲ್ ಟು HCF ಆಫ್ ನ್ಯೂಮರೇಟರ್, HCF ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ LCM ಆಫ್ ಡಿನಾಮಿನೇಟರ್ಸ್. ಇದು HCF ಕೇಳಿದಾಗ. ಅದೇ LCM ಕಂಡುಹಿಡಿಯಿರಿ ಅಂತ ಕೇಳಿದಾಗ ಇದೇ ರೀತಿಯಲ್ಲಿ LCM ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್ಸ್. ಇವೆರಡು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾಗಳು, ನಾವು ಇದನ್ನ ಜ್ಞಾಪಕ ಇಟ್ಕೋಬೇಕಾಗತ್ತೆ. HCF ಬಹಳ ಸಿಂಪಲ್ ನೋಡಿ, HCF ಕಂಡುಹಿಡಿಯುವಾಗ HCF ಟಾಪ್ ಅಲ್ಲಿ ಇರುತ್ತೆ, HCF ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ LCM ಆಫ್ ಡಿನಾಮಿನೇಟರ್ಸ್. ಅದೇ LCM ಕಂಡುಹಿಡಿಯುವಾಗ LCM ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್ಸ್ ಅಂತ ಮಾಡಬಹುದು. ಹಾಗಿದ್ರೆ 1.08 ನ ನಾನು ಯಾವ ರೀತಿ ಬರ್ಕೋಬಹುದು ಅಂದ್ರೆ 108/100, 0.36 ನ 36/100, ಅದೇ 0.9 ನ 90/100 ಅಂತ ಬರ್ಕೋತೀನಿ. ಈಗ HCF ಬೇಕಾಗಿರೋದ್ರಿಂದ HCF ಇಸ್ ಈಕ್ವಲ್ ಟು HCF ಆಫ್ ನ್ಯೂಮರೇಟರ್ಸ್, ನ್ಯೂಮರೇಟರ್ಸ್ ಯಾವ್ದ್ಯಾವುದು, 108, 36 ಹಾಗೆ 90, ಹಾಗೆ LCM ಆಫ್ 100/100/100. ನಮ್ಗೆ ಗೊತ್ತು LCM ಸೇಮ್ ನಂಬರ್ ಇರೋದ್ರಿಂದ ಸೊ ಇಲ್ಲಿ 100 ಬರುತ್ತೆ. ನಾವೀಗ HCF ಆಫ್ 108, 36 and 90 ಅನ್ನ ಕಂಡುಹಿಡಿಬೇಕು. ಮೊದಲಿಗೆ ನಮ್ಗೆ ಗೊತ್ತು ಆಲ್ರೆಡಿ, 3 ನಂಬರ್ ಕೊಟ್ರೆ HCF ಕಂಡುಹಿಡಿಯೋದು ಹೇಗೆ ಅಂತ, ಬಹಳ ಸಿಂಪಲ್. ಮೊದಲಿಗೆ 2 ನಂಬರ್ ಅನ್ನ ತಗೋತೀನಿ, 72, 18 ಬರುತ್ತೆ, 36, 2, 36, 0. ಎಲ್ಲಿ ರಿಮೈಂಡರ್ 0 ಬಂತೋ ಅದು ನಮ್ಮ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಥವಾ HCF. ಈಗ 18 ನ ತಗೊಂಡು 3ನೇ ನಂಬರ್, 108, 18, 6 are 108 ಬಂತು ನೋಡಿ, 0 ಬಂದಿದೆ. ಸೊ 18 ಇಸ್ ದ HCF ಆಫ್ 108, 36, 90. ಇದನ್ನ 18 ಅಂತ ಬರೆದ್ರೆ 0.18 ಆಗತ್ತೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಸಿ ಇಸ್ ಆರ್ ಕರೆಕ್ಟ್ ಆನ್ಸರ್, 0.18. ಹೀಗೆ ನಾವು ಡೆಸಿಮಲ್ಸ್ ಅಲ್ಲಿ ಕೊಟ್ಟಾಗ ಅಥವಾ ಫ್ರಾಕ್ಷನ್ಸ್ ಅಲ್ಲಿ ಕೊಟ್ಟಾಗ HCF ಅಂಡ್ LCM ನ ಈ ರೀತಿಯ ಮೆಥಡ್ ನಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗಬಹುದು. ಮುಂದಿನ ಪ್ರಶ್ನೆ,
HCF of two numbers is 5 and LCM is 1050. If one of the numbers is 35, then the other number is. ನೋಡಿ ಇಲ್ಲಿ ನಮಗೆ ಹೆಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಕಂಡು ಹಿಡಿಯೋ ಕೆಲಸನೇ ಇಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ. ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು 5 ಅಂಡ್ ಎಲ್ ಸಿ ಎಂ ಇಸ್ ಈಕ್ವಲ್ ಟು 1050. ಎರಡು ನಂಬರ್ಗಳ ಹೆಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಅವರೇ ಕೊಟ್ಟು ಆ ಎರಡು ನಂಬರ್ಗಳಲ್ಲಿ ಒಂದ್ ನಂಬರ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಒಂದ್ ನಂಬರ್ ಇಸ್ 35, ದೆನ್ ದ ಅದರ್ ನಂಬರ್ ಇಸ್, ಮತ್ತೊಂದು ನಂಬರ್ ಯಾವುದು ಅಂತ ಕೇಳ್ತಿದ್ದಾರೆ. ಇದನ್ನ ಹೇಗೆ ಕಂಡು ಹಿಡಿಯೋದು? ಮೊದಲಿಗೆ ನಮ್ಮ ಹತ್ರ ಹೆಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಎ ಅಂಡ್ ಬಿ ಇದೆ, ಎಷ್ಟು 5. ಎಲ್ ಸಿ ಎಂ ಆಫ್ ಟೂ ನಂಬರ್ಸ್ ಎ ಕಾಮಾ ಬಿ ಅದು ಸಹ ಇದೆ, 1050. ನಮ್ಗೆ ಇಲ್ಲಿ ಏನು ಕೊಟ್ಬಿಟ್ಟಿದ್ದಾರೆ, ಎ ಇಸ್ ಈಕ್ವಲ್ ಟು 35, ಹಾಗಿದ್ರೆ ಬಿ ಎಷ್ಟು ಅಂತ ಕೇಳ್ತಿದ್ದಾರೆ. ಇದನ್ನ ಹೇಗೆ ಕಂಡು ಹಿಡಿಯೋದು ಅಂತಂದ್ರೆ, ಇದಕ್ಕೂ ಒಂದು ಸ್ಪೆಷಲ್ ಫಾರ್ಮುಲಾ ಇದೆ. ಏನು ಅಂದ್ರೆ, ಹೆಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಇಂಟು ಎಲ್ ಸಿ ಎಂ ಆಫ್ ಟೂ ನಂಬರ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೋಸ್ ಟೂ ನಂಬರ್ಸ್. ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಇಸ್ ಈಕ್ವಲ್ ಟು ಎ ಅಂಡ್ ಬಿ. ಸಿಂಪಲ್ ಆಗೋಯ್ತಲ್ಲ ನೋಡಿ, ಹೆಚ್ ಸಿ ಎಫ್ ಆಫ್ ಎ ಅಂಡ್ ಬಿ ಏನ್ ಕೊಟ್ಟಿದ್ದಾರೆ, 5. ಎಲ್ ಸಿ ಎಂ ಆಫ್ ಎ ಅಂಡ್ ಬಿ 1050, ಎ 35. ಸೊ ಬಿ ಗೊತ್ತಿಲ್ಲ, ನಾವು ಬಿ ಅನ್ನ ಕಂಡುಹಿಡಿಯಬೇಕು. ಬಿ ಇಸ್ ಈಕ್ವಲ್ ಟು 5 ಇಂಟು 1050 ಡಿವೈಡೆಡ್ ಬೈ 35. 30 ಇಂಟು 5 150 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ 150 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದನ್ನ ನಾವು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು, ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಜೊತೆಗೆ ನಾವು ಈ ಫಾರ್ಮುಲಾವನ್ನ ಯಾವಾಗ ಉಪಯೋಗಿಸ್ಬೋದು ಅಂದ್ರೆ, ಎರಡು ನಂಬರ್ಗಳ ಹೆಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಕೊಟ್ಟಿದ್ದು, ಆ ಎರಡು ನಂಬರ್ಗಳಲ್ಲಿ ಒಂದ್ ನಂಬರ್ ಕೊಟ್ಟು ಇನ್ನೊಂದು ನಂಬರ್ ಕಂಡುಹಿಡೀರಿ ಅಂತ ಹೇಳಿದಾಗ ಮಾತ್ರ ಈ ಫಾರ್ಮುಲಾವನ್ನ ನಾವು ಉಪಯೋಗಿಸಬಹುದು. ಎ ಅಂಡ್ ಬಿ ಎರಡು ನಂಬರ್ಗಳಿದ್ದಾಗ ಮಾತ್ರ ಇದನ್ನ ಉಪಯೋಗಿಸಬಹುದು. ಇದು ಮೂರ್ ನಂಬರ್ ಇದ್ದಾಗ ಅಥವಾ ಎರಡಕ್ಕಿಂತ ಹೆಚ್ಚು ನಂಬರ್ಗಳಿದ್ದಾಗ ಇದು ವರ್ಕ್ ಆಗೋದಿಲ್ಲ. ಒಂದು ರೇರ್ ಕೇಸ್, ಒಂದು ಸ್ಪೆಷಲ್ ಕಂಡೀಷನ್ ಅಲ್ಲಿ ವರ್ಕ್ ಆಗುತ್ತೆ. ಯಾವಾಗ ಅಂದ್ರೆ, ಈ ನಂಬರ್ಸ್ ಈ ಎ ಬಿ ಸಿ ಅಂತ ಮೂರ್ ನಂಬರ್ ಇದ್ರೆ, ಈ ಮೂರ್ ನಂಬರ್ಗಳು ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಆಗಿರ್ಬೇಕು. ಬೇಸಿಕಲಿ ಪ್ರೈಮ್ ನಂಬರ್ಸ್ ಆಗಿರ್ಬೇಕು. ನಮ್ಗೆ ಈಗ ಆಲ್ರೆಡಿ ಗೊತ್ತು ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ. ಸೊ ಹಾಗಾಗಿ ಈ ಮೂರ್ ನಂಬರ್ಗಳು ಪ್ರೈಮ್ ನಂಬರ್ಸ್ ಆಗಿದ್ದಾಗ ಮಾತ್ರ ಈ ಫಾರ್ಮುಲಾ ಹೆಚ್ ಸಿ ಎಫ್ ಆಫ್ ಎ ಬಿ ಸಿ ಇಂಟು ಎಲ್ ಸಿ ಎಂ ಆಫ್ ಎ ಬಿ ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ ವರ್ಕ್ ಆಗೋದು, ಇದು ರಿಲೇಟಿವ್ಲಿ ಪ್ರೈಮ್ ಇದ್ದಾಗ. ಹಾಗಾಗಿ ನಾವು ಪ್ರತಿ ಸಲನೂ ಇದನ್ನು ಉಪಯೋಗಿಸಕ್ಕಾಗೋದಿಲ್ಲ, ಎರಡು ನಂಬರ್ ಇದ್ದಾಗ ಇದನ್ನ ಉಪಯೋಗಿಸ್ಕೋಬಹುದು. ಅಥವಾ ಮೂರ್ ನಂಬರ್ ನಾವು ನೋಡಿ ಅದನ್ನ ಪ್ರೈಮ್ ಅಂತ ನಮ್ಗೆ ಗೊತ್ತಾದ್ಮೇಲೆ ಈ ಫಾರ್ಮುಲಾವನ್ನ ಹಾಕಿ ನಾವು ಅದನ್ನ ಕಂಡುಹಿಡ್ಕೋಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಫೈಂಡ್ ದ ಲೀಸ್ಟ್ ತ್ರೀ ಡಿಜಿಟ್ ನಂಬರ್ ವಿಚ್ ವಿಲ್ ಗಿವ್ ಅ ರಿಮೈಂಡರ್ ಆಫ್ 8 ವೆನ್ ಡಿವೈಡೆಡ್ ಬೈ 8, 9, and 10. ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ, ಫೈಂಡ್ ದ ಲೀಸ್ಟ್ ತ್ರೀ ಡಿಜಿಟ್ ನಂಬರ್. ಲೀಸ್ಟ್ ತ್ರೀ ಡಿಜಿಟ್ ನಂಬರ್ ಕಂಡುಹಿಡಿಬೇಕು. ಯಾವುದು? ವಿಚ್ ವಿಲ್ ಗಿವ್ ಅ ರಿಮೈಂಡರ್ ಆಫ್ 8. ಆ ರಿಮೈಂಡರ್ 8 ಬರಬೇಕು. ಯಾವಾಗ? ವೆನ್ ಡಿವೈಡೆಡ್ ಬೈ 8, 9, and 10. 8, 9, and 10 ಮೂರ್ ನಂಬರ್ ಇಂದನೂ ಪ್ರತ್ಯೇಕವಾಗಿ ಡಿವೈಡ್ ಮಾಡಿದಾಗ ಆ ನಂಬರ್ನ ನಮಗೆ ರಿಮೈಂಡರ್ 8 ಬರಬೇಕು. ಅದು ಲೀಸ್ಟ್ ತ್ರೀ ಡಿಜಿಟ್ ನಂಬರ್ ಆಗಿರ್ಬೇಕು ಅಲ್ವಾ? ಓಕೆ, ಹಾಗಿದ್ರೆ ಇದನ್ನ ಹೇಗೆ ಕಂಡು ಹಿಡಿಯೋದು? ಅಗೇನ್ ಎಲ್ ಸಿ ಎಂ. 8, 9, 10 ನ ಎಲ್ ಸಿ ಎಂ ಅನ್ನ ನಾನು ಮೊದಲಿಗೆ ಕಂಡು ಹಿಡ್ಕೋತೀನಿ. 5, 2, 5, 9, 5. ಈಗ 1 × 9 × 5 × 2 × 2 × 2. 5s are 45, 90, 92s are 180, 182s are 360. 360 ಅಂತ ನಮಗೆ ಆ ತ್ರೀ ಡಿಜಿಟ್ ನಂಬರ್ ಬಂದಿದೆ. ತ್ರೀ ಡಿಜಿಟ್ ನಂಬರ್ 360 ಆದ್ರೆ ಇದನ್ನ ನಾವು ಡಿವೈಡ್ ಮಾಡಿದ್ರೆ 890 ಅಲ್ಲಿ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಆದ್ರೆ ನಮ್ಗೆ ಬೇಕಿರೋದು ರಿಮೈಂಡರ್ ಆಫ್ 8. ಸೊ ಇದಕ್ಕೆ 8 ಅನ್ನ ಆಡ್ ಮಾಡ್ಬಿಟ್ರೆ 368 ಬಂತು. ನೋಡಿ ಸಿಂಪಲ್ ಅಲ್ವಾ, 368 ಬಂದಿದೆ. ಇದನ್ನ 8 × 9 × 10 ಇಂದ ಪ್ರತ್ಯೇಕವಾಗಿ ಡಿವೈಡ್ ಮಾಡಿದ್ರೆ, ಬಿಕಾಸ್ ವಿ ನೋ ದಿಸ್ ಇಸ್ ಅ ಲೀಸ್ಟ್ ಕಾಮನ್ ಮಲ್ಟಿಪಲ್, ಸೊ 8, 9, 10 ಮೂರಿಂದನೂ ಇದು ಡಿವೈಡ್ ಆಗತ್ತೆ. ಸೊ ನಮಗೆ 368 ಅಂತಂದಾಗ 8 ರಿಮೈಂಡರ್ ಬರುತ್ತೆ.
ಹಾಗಾಗಿ ಸಿ 368 ಇಸ್ ದ ಕರೆಕ್ಟ್ ಆನ್ಸರ್. ಇದನ್ನ ನಾವು ಇನ್ನೊಂದು ರೀತಿಯಲ್ಲೂ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಹೇಗೆ ಅಂದ್ರೆ ನೋಡಿ, ರಿಮೈಂಡರ್ 8 ಬರಬೇಕು 300 ಗೆ, ಅಂದ್ರೆ ಇದು 292 ಇರಬೇಕು. 292 10 ಇಂದ ಡಿವೈಡ್ ಆಗತ್ತಾ? ಆಗೋದಿಲ್ಲ. 350 ಮೈನಸ್ 8 342 10 ಇಂದ ಡಿವೈಡ್ ಆಗಬೇಕು. ಆಗೋದಿಲ್ಲ. ಅದು 388 368 ಎರಡು 10 ಇಂದ ಡಿವೈಡ್ ಆಗುತ್ತೆ. ಸೊ ಇವೆರಡು ಆಪ್ಷನ್ ಇರ್ಬೋದು. ಬಟ್ 8 ಅಂಡ್ 9 380 ಇಂದ ಡಿವೈಡ್ ಆಗೋದಿಲ್ಲ. ಸೊ 8 ಅಂಡ್ 9 ಎರಡು 360 ಇಂದ ಡಿವೈಡ್ ಆಗೋದ್ರಿಂದ ಇದನ್ನ 368 ಅಂತ ನಾವು ಡೈರೆಕ್ಟ್ ಆಗಿ ಎಲ್ಸಿಎಂ ಕಂಡು ಹಿಡಿದಾನೆ. ಹಾಗೆ ಒಂದು ರಾ ಮೆಥಡ್ ಅಲ್ಲಿ ಮಾಡ್ಕೋಬಹುದು. ಬಟ್ ಆದ್ರೆ ಆಪ್ಷನ್ ಗೊತ್ತಿಲ್ಲದೆ ಇದ್ದಾಗ ದಿಸ್ ಇಸ್ ದ ಬೆಸ್ಟ್ ಮೆಥಡ್, ಎಲ್ಸಿಎಂ ಅನ್ನ ಕಂಡು ಹಿಡಿದು ಅದಕ್ಕೆ ಕೇಳಿರೋ ಈ ರಿಮೈಂಡರ್ ಅನ್ನ ಆಡ್ ಮಾಡಿ ನಂತರದಲ್ಲಿ ಆನ್ಸರ್ ಅನ್ನ ಪಡ್ಕೋಬಹುದು. ಸೊ ಇಷ್ಟೊತ್ತು ನಾವು ನೋಡಿದ್ದು ಹೆಚ್ ಸಿ ಎಫ್ ಅಂಡ್ ಎಲ್ಸಿಎಂ. ಹೇಗೆ ಹೆಚ್ ಸಿ ಎಫ್ ಎಲ್ಸಿಎಂ ಅನ್ನ ಕಂಡುಹಿಡಿಯೋದು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಕೆಲವು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಅನ್ನ, ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಬರುವಂತ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ. ಹೆಚ್ ಸಿ ಎಫ್ ಅಂಡ್ ಎಲ್ಸಿಎಂ ರಿಲೇಟೆಡ್ ಅದನ್ನ ಸಾಲ್ವ್ ಕೂಡ ಮಾಡಿದ್ವಿ. ಈಗ ಕೊನೆಯದಾಗಿ ಇಂಪಾರ್ಟೆಂಟ್ ಫಾರ್ಮುಲಾಸ್, ನಾವಲ್ಲಿ ಯೂಸ್ ಮಾಡಿರುವಂತಹ ಇಂಪಾರ್ಟೆಂಟ್ ಫಾರ್ಮುಲಾಸ್ ನ ಇನ್ನೊಂದ್ಸಲ ನೋಡ್ಬಿಡೋಣ. ಹೆಚ್ ಸಿ ಎಫ್ ಆಫ್ ಫ್ರಾಕ್ಷನ್ಸ್ ಕೇಳಿದಾಗ ಏನ್ ಮಾಡಬೇಕು? ಹೆಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್ ಮಾಡಿ ಡಿವೈಡ್ ಬೈ ಎಲ್ಸಿಎಂ ಆಫ್ ಡಿನಾಮಿನೇಟರ್ಸ್. ಅದೇ ಎಲ್ಸಿಎಂ ಆಫ್ ಫ್ರಾಕ್ಷನ್ಸ್ ಕೇಳಿದಾಗ ಎಲ್ಸಿಎಂ ಆಫ್ ನ್ಯೂಮರೇಟರ್ಸ್ ಮಾಡಿ ಹೆಚ್ ಸಿ ಎಫ್ ಆಫ್ ಡಿನಾಮಿನೇಟರ್ಸ್ ಮಾಡಬೇಕು. ಅದೇ ನಮಗೆ ಹೆಚ್ ಸಿ ಎಫ್ ಅಂಡ್ ಎಲ್ಸಿಎಂ ಕೊಟ್ಟು ಇನ್ನೊಂದು ನಂಬರ್ ಅನ್ನು ಕೊಟ್ಟು ಮತ್ತೊಂದು ನಂಬರ್ ಅನ್ನ ಕಂಡುಹಿಡಿಯಿರಿ, ಎರಡು ನಂಬರ್ಗಳಲ್ಲಿ ಒಂದು ನಂಬರ್ ಕೊಟ್ಟು ಇನ್ನೊಂದನ್ನ ಕಂಡುಹಿಡಿಯಿರಿ ಅಂದಾಗ ಈ ಹೆಚ್ ಸಿ ಎಫ್ ಇಂಟು ಎಲ್ಸಿಎಂ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅನ್ನೋ ಕಾನ್ಸೆಪ್ಟ್ ನ ಅಪ್ಲೈ ಮಾಡಿ ಆ ಇನ್ನೊಂದು ನಂಬರ್ ಅನ್ನ ನಾವು ಕಂಡುಹಿಡಿಬೇಕು. ಇದು ಜ್ಞಾಪಕದಲ್ಲಿ ಇಟ್ಕೋಬೇಕು, ಎರಡು ನಂಬರ್ಗಳು ಕೊಟ್ಟಾಗ ಮಾತ್ರ, ಎರಡು ನಂಬರ್ಗಳ ಹೆಚ್ ಸಿ ಎಫ್ ಅಂಡ್ ಎಲ್ಸಿಎಂ ಕೊಟ್ಟಾಗ ಮಾತ್ರ ಇದನ್ನ ಉಪಯೋಗಿಸಬಹುದು. ಅದೇ ಮೂರ್ ನಂಬರ್ ಅಥವಾ ಮೂರಕ್ಕಿಂತ ಹೆಚ್ಚು ನಂಬರ್ ಕೊಟ್ಟಾಗ ಅದು ರಿಲೇಟಿವ್ಲಿ ಪ್ರೈಮ್ ಆಗಿರ್ಬೇಕು. ಮೂರ್ ನಂಬರ್ಗಳು ಪ್ರೈಮ್ ಆಗಿದ್ದಾಗ ಮಾತ್ರ ನಾವು ಈ ಫಾರ್ಮುಲಾವನ್ನ ಉಪಯೋಗಿಸೋದಕ್ಕೆ ಸಾಧ್ಯ ಆಗತ್ತೆ. ಇದಿಷ್ಟನ್ನು ಗಮನದಲ್ಲಿಟ್ಕೊಂಡು ನಾವು ಈ ಹೆಚ್ ಸಿ ಎಫ್ ಅಂಡ್ ಎಲ್ಸಿಎಂ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವೆಶ್ಚನ್ಸ್ ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.